ಅಲ್ಲಿ ಕತೆ. ಒಂದು ಊರಲ್ಲಿ ಒಬ್ರು ಶಿಫಾಲಿ ಅಂತ ಇರ್ತಾಳೆ. ಅವಳೇ ನಮ್ಮ ಕಥೆಯ ನಾಯಕಿ. ಆಮೇಲೆ ಅವಳಿಗೆ ಪಪ್ಪ ಇರಲ್ಲಂತೆ, ಮಮ್ಮ ಮಾತ್ರ ಇರ್ತಾರೆ. ಆಮೇಲೆ ಒಂದು ದಿನ ಅವಳು ಶಿಫಾಲಿ ಅಮ್ಮನ ಅವಳ ಚಿಕ್ಕಪ್ಪ ಮನೆಯಿಂದ ಹೊರಗೆ ಹಾಕಿದ್ರಂತೆ. ಹಾಕ್ಮೇಲೆ ಆಮೇಲೆ ಶಿಫಾಲಿ ಹೇಳು, ಅಮ್ಮ ನಾವೀಗ ಎಲ್ಲಿ ಹೋಗ್ಬೇಕು? ನಾವೀಗ ಅಜ್ಜಿ ಮನೆ ಹೋಗ್ಬೇಕು ಪುಟ್ಟ ಅಂತ ಹೇಳಿದಂತೆ. ಆಮೇಲೆ ಒಂದು ಕಾಡಿನ ಹತ್ರ ತಲುಪಿದ್ರು. ಅಲ್ಲಿ ಶಿಫಾಲಿ ಅಮ್ಮಗೆ ತರಿಸುತ್ತು ಬೀಳಿದ್ರಂತೆ. ಆಮೇಲೆ ಶಿಫಾಲಿ ಏನ್ ಮಾಡ್ಬೇಕೀಗ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ಲು. ಆಮೇಲೆ ಒಂದು ಟ್ಯಾಪ್ ಹತ್ರ ತಲುಪಿದ್ರು. ಅಲ್ಲಿ ಟ್ಯಾಪ್ದಲ್ಲಿ ಚಿನ್ನ ಬಂತು, ನೀರು ಬರಲಿಲ್ಲ. ಚಿನ್ನ ಬಂತು, ಆಮೇಲೆ ಸ್ವಲ್ಪ ತಗೊಂಡು ಹೋಗಿ ಅದನ್ನ ಒಬ್ಬ ರಾಜಕುಮಾರಿ ಡುಕ್ಕು ಡುಕ್ಕು ಅಂತ ಬರ್ತಾ ಇದ್ದ ಕುದುರೆ ಸವಾರಿ ಮಾಡಿಕೊಂಡು. ಆಮೇಲೆ ಆ ಶಿಫಾಲಿ, ನಂಗೆ ನೀರು ಕೊಡು, ಈ ಚಿನ್ನ ಕೊಡ್ತೀನಿ, ಪ್ಲೀಸ್ ನೀರು ಕೊಡು, ಡಾಕ್ಟರ್ ಅಂತ ಕೇಳ್ಕೊಂಡು ಹೋದ ಅಂತ ಕೈ ಮುಗಿದು ಹೇಳ್ದ. ಆಮೇಲೆ ಸರಿ ಅಂತ ಹೋಗಿ ಅವ್ನು ಡಾಕ್ಟರ್ ಹತ್ರ ತಲುಪಿದ. ಆಮೇಲೆ ಅಲ್ಲಿ ಅವಳು ಅವಳಮ್ಮ ಶರಾದ್ರು. ಆಮೇಲೆ ಶಿಫಾಲಿ ಒಂದು ಚಿನ್ನದಲ್ಲಿ ಎಲ್ಲ ಚಿನ್ನದ ಒಂದು ಮನೆ ಮಾಡ್ರಂತೆ. ಆಮೇಲೆ ಅದು ಸುಖವಾಗಿ ಎಲ್ಲ ಏನೆಲ್ಲ ವ್ಯವಸ್ಥೆ ಬೇಕೋ ಅದೆಲ್ಲ ಹೇಳ್ಕೊಂಡಿದ್ರು. ಆಮೇಲೆ ಒಂದು ದಿನ ಶಿಫಾಲಿರ ಚಿಕ್ಕಪ್ಪ ಫೋನ್ ಮಾಡ್ಕೊಂಬರ್ತಾ ಇದ್ರಂತೆ. ಅವಳು ಚಿನ್ನ ತೆಗ್ದು ಕೂಡ ನೋಡ್ಲಂತೆ. ಆಮೇಲೆ ಅವ್ರ ಚಿಕ್ಕಪ್ಪ ಒಂದು ಟ್ರ್ಯಾಕ್ಟರ್ ಗಾಡಿ ಇದೆ ಅಲ್ವಾ, ಅದ್ನ ಅದರಲ್ಲಿ ಮೂರು ಜನ ಕೂಡ ಹೋಗಿ ಶಿಫಾಲಿ ಚಿಕ್ಕಪ್ಪ, ಆಮೇಲೆ ಚಿಕ್ಕಮ್ಮ, ಆಮೇಲೆ ಇನ್ನೊಬ್ಬ ಶಿಫಾಲಿಯ ತಮ್ಮ ಮೂರು ಜನ ಕುದುರೆಯಲ್ಲಿ ಸವಾರಿ ಮಾಡಿಕೊಂಡು ಆಮೇಲೆ ಅಲ್ಲಿಗೆ ತಲುಪ್ತಾರೆ. ಆಮೇಲೆ ಶಿಫಾಲಿನ ಒಂದು ಪಾಯಿಂಟನ್ನು ಮುಟ್ಟಾಕ್ತಾರೆ. ಆದ್ಮೇಲೆ ಅವನ್ನ ಕರ್ಕೊಂಡು ಹೋಗ್ತಾರೆ, ಎಲ್ಲ ಚಿನ್ನ ಇಟ್ಕೊಂಡು ಹೋಗ್ತಾರೆ. ಆಮೇಲೆ ಕಳ್ಳರು ಬಿಡ್ತಾರೆ, ಅವ್ರು ಸಾಯಿಸಿ ಸಾಯಿಸಿ ಹೋಗ್ತಾರೆ. ಆಮೇಲೆ ಶಿಫಾಲಿ ಒಂದು ರಾಜಕುಮಾರಣ ಮದುವೆ ಆಗಿ ಸುಖವಾಗಿದ್ರಂತೆ. ಆಮೇಲೆ ಅಲ್ಲೇ ಇದ್ರಂತೆ. ನಾ ಕೆಟ್ಟ ಮನ್ ನಮ್ಗೆನೆ ಕೆಟ್ಟದಾಗಲ್ವಲ್ವ ಮಕ್ಳೇ.